ಎಲ್ರಿಗೂ ಸ್ವಾಗತ, ನಾನು ಪ್ರತಿಭಾ. ಇವತ್ತು ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ದಯಮಾಡಿ ವಿಡಿಯೋನ ಫುಲ್ ನೋಡಿ, ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ಮಕರ ಸಂಕ್ರಾಂತಿ ಪ್ರಯುಕ್ತ ಈ ಎಳ್ಳು ಬೆಲ್ಲ ರೆಸಿಪಿನ ಮಾಡಿಬಿಟ್ಟು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ವರ್ಷದ ಬಿಗಿನಿಂಗಲ್ಲಿ ಆಗುವಂತಹ ಫಸ್ಟ್ ಹಬ್ಬ ಇದು. ಸೊ ಈ ರೆಸಿಪಿನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂತ ನೋಡೋಣ. ಕಡಲೆ ಬೀಜ, ಹಾಗೆ ಎಳ್ಳು, ಬಿಳಿ ಎಳ್ಳು, ಹುರಿಗಡಲೆ, ಹಾಗೆ ಕುಸುರಿ ಕಾಳು ಅಥವಾ ಜೀರಿಗೆ ಪೆಪರ್ಮೆಂಟು, ಸಣ್ಣ ಮಿಶ್ರಿ, ಕೊಬ್ಬರಿ ಮತ್ತು ಬೆಲ್ಲ. ಈಗ ಕೊಬ್ಬರಿ ಇದೆಯಲ್ಲ, ಅದನ್ನು ಒಳ್ಳೆಯದನ್ನು ಪಿಕ್ ಮಾಡಿ ಮತ್ತು ಅದರ ಸಿಪ್ಪೆನ, ಹೊರಗಿಂದು ಸಿಪ್ಪೆ ಇರುತ್ತಲ್ಲ, ಅದನ್ನು ವೆಜಿಟೇಬಲ್ ಸ್ಕ್ರೇಪರಿಂದ ಚೆನ್ನಾಗಿ ತೆಕ್ಕೊಳ್ಳಿ. ನೋಡೋಣ ಹೇಗೆ ತೆಗಿತಾ ಇದ್ದಾನೋ ಹಾಗೆ ತೆಗೀರಿ. ಈಗ ನೋಡಿ, ತೋರಿಸ್ತಾ ಇದ್ದೀನಿ, ಪೂರ್ತಿ ತೆಗೆದಿದ್ದೀನಿ. ಇದನ್ನು ನೀವು ವೆಜಿಟೇಬಲ್ ಗ್ರೇಟ್ ಮಾಡ್ತಿರಲ್ಲ ಸೌತೆಕಾಯೆಲ್ಲ, ಅದರಿಂದ ಕೂಡ ತೆಕ್ಕೋಬೋದು. ನನಗೆ ಇದು ಕನ್ವೀನಿಯಂಟ್ ಅಂತ ನಾನು ಇದರಿಂದ ತೆಕ್ಕೊಂಡೆ. ಈಗ ನೋಡಿ, ಇದನ್ನು ಸಿಪ್ಪೆ ತೆಗೆದಿರೋ ಕೊಬ್ಬರಿನ ಅರ್ಧ ಮಾಡಿಕೊಂಡು ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೆ ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಅದನ್ನು ಈ ಥರ ಸ್ಲಿಟ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದು ಕಟ್ ಮಾಡ್ಕೋಬೋದು. ಈ ಸಂಕ್ರಾಂತಿ ಹಬ್ಬನ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಥವಾ ಎಳ್ಳು ಬೀರೋ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ತಮಿಳ್ನಾಡಿನಲ್ಲಿ ಪೊಂಗಲ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅಸ್ಸಾಂನಲ್ಲಿ ಬಿಹು ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನೋಡಿ, ಇವಾಗ ಕಟ್ ಮಾಡಿರುವಂಥ ಕೊಬ್ಬರಿನ ತೋರಿಸ್ತಿದ್ದೀನಿ. ಈಗ ಈ ಸಿಪ್ಪೆ ಇದೆಯಲ್ಲ, ಇದನ್ನು ಬೇಕಾದ್ರೆ ಚಟ್ನಿ ಪುಡಿನನ್ನೆಲ್ಲ ಉಪಯೋಗಿಸ್ಕೋಬೋದು, ಅಥವಾ ಬೇಡ ಅಂದರೆ ಚೆಲ್ಬೋದು. ಆದರೆ ಇದರಲ್ಲಿ ತುಂಬ ಫೈಬರ್ ಅಂಶ, ಎಣ್ಣೆ ಅಂಶ ಇದೆ, ಅದರಿಂದ ಅದನ್ನು ಯೂಸ್ ಮಾಡ್ಕೋಬೋದು ಆ್ಯಕ್ಚುಲಿ. ಈಗ ಬೆಲ್ಲ ಬೇಕಲ್ಲ, ಬೆಲ್ಲ ಯಾವತ್ತೂ ಗಟ್ಟಿ ಇರೋದೇ ತಗೊಳ್ಳಿ. ಇದನ್ನು ಬೆಂಗಳೂರು ಮೈಸೂರಿನಲ್ಲೆಲ್ಲ ಬಿಸಿಲಿಗಿಟ್ಬಿಟ್ಟು ಗಟ್ಟಿ ಮಾಡ್ತಾರೆ. ಸೊ ತಂದ ತಕ್ಷಣ ಬಿಸಿಲಿಗಿಟ್ಟರೆ ಆಗುತ್ತೆ. ನಮಗಿಲ್ಲಿ ಉಡುಪಿ ಮಣಿಪಾಲದಲ್ಲಿ ಬಿಸಿಲಿಗಿಟ್ಟರೆ ಒಂಥರ ಮಾಯಿಸ್ಟ್ ವೆದರ್ ಅಲ್ವಾ, ಕರ್ಗೋಗ್ಬಿಡತ್ತೆ. ಈಗ ನಾನು ಹೇಗೆ ಸಣ್ಣ ಸಣ್ಣ ಪೀಸಸ್ ಮಾಡಿದ್ದೀನಿ ಆ ಥರ ಸಣ್ಣ ಸಣ್ಣ ಪೀಸಸ್ಸು ಮಾಡ್ಕೊಳ್ಳಿ. ನಾನು ಇದರಲ್ಲಿ ಸಾಧಾರಣ 2 ಕಪ್ಪು ಕಟ್ ಮಾಡಿರುವಂಥ ಬೆಲ್ಲ ಉಪಯೋಗಿಸಿದ್ದೀನಿ ಅಮೆಝಾನ್ ಕಪ್ಪಿಂದ. ಈಗ 1 ಕಪ್ಪು ಕಡಲೆ ಬೀಜನ ಪ್ಯಾನ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮೀಡಿಯಮ್ ಟು ಲೋ ಮೀಡಿಯಮ್ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ರೋಸ್ಟ್ ಮಾಡಬೇಕಾಗತ್ತೆ. ಸಿಪ್ಪೆ ಹೋಗಬೇಕು ಮತ್ತು ಚೆನ್ನಾಗಿ ಹುರಿದು ಬರಬೇಕು. ಚೆನ್ನಾಗಿ ಹುರಿದು ಬಂದರೆ ಮಾತ್ರ ನಿಮಗೆ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ. ಈಗ ಆಯ್ತದು, ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಡಿ. ಅದನ್ನು ಆರ್ಲಿಕ್ಕೆ ಬಿಡಬೇಕು. ಆರಿದ್ಮೇಲೆ ನಮಗೆ ಸಿಪ್ಪೆ ತೆಗೆಯೋಕ್ಕೆ ಕನ್ವೀನಿಯಂಟ್ ಆಗುತ್ತೆ. ಈಗ ನೋಡಿ, ಸಿಪ್ಪೆ ತೆಗೆಯೋದು ಆಲ್ಮೋಸ್ಟ್ ಎಲ್ಲ ತೆಗೆದಿದ್ದೀನಿ. ಒಂದು 2-3 ಸಿಪ್ಪೆ ತೆಗೆಯೋದು ತೋರಿಸ್ತಾ ಇದ್ದೀನಿ. ಈಗ ಆ ಸಿಪ್ಪೆ ಎಲ್ಲ ಹೊರಗೆ ಚೆಲ್ಲಬೇಕಾಗತ್ತೆ. ಈಗ ಅದಕ್ಕೆ 1/2 ಕಪ್ಪು ಅದೇ ಪ್ಯಾನ್ಗೆ ಬಿಳಿ ಎಳ್ಳು ಹಾಕ್ಕೊಳ್ಳಿ. ಮತ್ತು ಸಾಧಾರಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಈ ಸ್ವಲ್ಪ ಚಟಪಟ ಅಂದರೆ ಸಾಕು, ಕಲರೆಲ್ಲ ಚೇಂಜ್ ಆಗಬೇಕಂತಿಲ್ಲ. ನೋಡಿ ಆಯ್ತು, ಈಗ ಜಸ್ಟ್ ಬಿಸಿ ಇರಬೇಕಾದ್ರೆ ಒಂದ್ಸತಿ ಅಲ್ಲೇ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಎಳ್ಳು ಬೆಲ್ಲ ತಯಾರಿಸೋಣ. ಹುರಿದಿದ್ದಂಥ ಎಳ್ಳು ಹಾಕ್ಕೊಳ್ಳಿ, ಹಾಗೆ ಬೆಲ್ಲ ಹಾಕ್ಕೊಳ್ಳಿ. ಎಳ್ಳು ಬೆಲ್ಲ ಅಲ್ವಾ, ಸೊ ನೆಕ್ಸ್ಟ್ ಬೆಲ್ಲ. ಎಳ್ಳು ಇಷ್ಟೇ ಪ್ರಮಾಣ ಅಂತಿಲ್ಲ, ಎಲ್ಲ ಎಳ್ಳು ಕಡಿಮೆ ಪ್ರಮಾಣ, ಬೇರೆ ಎಲ್ಲ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲೂ ಹಾಕ್ಕೋಬೋದು. ಕಡಲೆ ಬೀಜ ಹಾಕ್ಕೊಳ್ಳಿ. ಕಡಲೆ ಬೀಜದ್ದು ಬೀಜ ಬೇಳೆ ಮಾಡ್ಕೋಬಾರ್ದು, ಕಡಲೆ ಬೀಜ ಫುಲ್ ಇರಬೇಕು. ಹಾಗೆ ನೋಡಿ, ಕೊಬ್ಬರಿ ಹಾಕ್ಕೊಳ್ಳಿ ಕಟ್ ಮಾಡಿರೋದು, ಹಾಗೆ ಹುರಿಗಡಲೆ ಹಾಕ್ಕೊಳ್ಳಿ, ಇದಕ್ಕೆ ನಾನು ಜೀರಿಗೆ ಕೋಟ್ ಮಾಡಿರೋದು, ಹಾಗೆ ಸ್ವಲ್ಪ ಸೋಂಪು ಕಾಳು, ಮತ್ತು ಮಿಶ್ರಿ ಅಂದರೆ ಸಣ್ಣ ಸಣ್ಣದು ಕಲಸಕ್ರೆ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ನಾವು ಕುಸುರಿ ಕಾಳು ಅಂತಾರಲ್ಲ ಅದೇ ಮಿಕ್ಸ್ ಮಾಡ್ಕೋಬೇಕು, ಬಟ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಮಿಕ್ಸ್ ಮಾಡಿದೆ. ಫಾರ್ಚುನೇಟ್ಲಿ ನನ್ನ ಮೈದ್ನ ಅವರು ಕಳಿಸಿದ್ರು ಇದರಲ್ಲಿ ಕೊರಿಯರಲ್ಲಿ, ಅದನ್ನು ನಾನು ತೋರಿಸಿದ್ದೀನಿ ನೋಡಿ. ಈಗ ನೋಡಿ ಆಯಿತು, ಎಳ್ಳು ಬೆಲ್ಲ ಕಂಟಿನ್ಯೂ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಎಷ್ಟು ಟೇಸ್ಟಿ ಇರುತ್ತೆ ಅಂತಂದರೆ ಎಲ್ಲರೂ ಟೈಮ್ ಪಾಸ್ಟ್ಗೆ ಒಂದೆರಡು ಸ್ಪೂನ್ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ತುಂಬ ದಿವಸ ಉಳಿಯತ್ತೆ ಇದು.
ರೆಡಿ ಆಯಿತು ಈಗ ಸಂಕ್ರಾಂತಿ ಎಳ್ಳು. ಈಗ ನೋಡಿ ಅದು ಬೌಲಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಈ ಕಡೆ ನಾನು ಕುಸುರಿ ಕಾಳು ಕೂಡ ಇಟ್ಟಿದ್ದೀನಿ. ಅಂದರೆ ಅದರಲ್ಲಿ ಬೇರೆ ಎಲ್ಲ ವಸ್ತುಗಳಿದೆ, ಏನು ಇರೋದನ್ನು ನೆಕ್ಸ್ಟ್ ಹೇಳಿದ್ದೀನಿ ನೋಡಿ. ಇದು ಕುಸುರಿ ಕಾಳು, ಇದರಲ್ಲಿ ಏನೇನಿದೆ ಅಂತಂದ್ಬಿಟ್ಟು ಇದರ ವೈಶಿಷ್ಟ್ಯ ಹೇಳ್ತೀನಿ. ಇದನ್ನು ನಮ್ಮ ಮೈದುನ ಅವರು ಸ್ವಾಗತದಿಂದ ನಮಗೆ ಪಾರ್ಸೆಲ್ ಮಾಡಿ ಕಳಿಸಿದ್ದಾರೆ. ಎಳ್ಳು ಬೆಲ್ಲದ ಜೊತೆಗೆ ಇದನ್ನು ಕೂಡ ಎಲ್ರಿಗೆ ಹಂಚ್ತೀವಿ. ಏನೇನಿದೆ ಅಂತ ಹೇಳ್ತೀನಿ ನೋಡಿ. ಸೀಕುಂಬಳಕಾಯಿ ಬೀಜ, ಎಳ್ಳು, ಗೋಡಂಬಿ, ಬಾದಾಮಿ, ಮತ್ತು ಬಾದಾಮಿ ಬೇಳೆ ಅಂದರೆ ಬಾದಾಮಿ ಉದ್ದದಲ್ಲಿ ಭಾಗ ಮಾಡಿಕೊಂಡಿರೋದು, ಕಡಲೆಕಾಯಿ ಬೀಜ, ಹುರಿಕಡಲೆ, ಸೌತೆಕಾಯಿ ಬೀಜ, ಲವಂಗ, ಮತ್ತು ಭಾಗ ಮಾಡಿರುವಂತಹ ಬಾದಾಮಿ, ಇಷ್ಟೆಲ್ಲ ಇದೆ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.